ನಮಸ್ತೆ. ಏನ್ರಿ ಅದು ಕನ್ನಡ ಜನ ರೆಸ್ಪಾನ್ಸು, ಹ್ಯಾಟ್ಸ್ ಆಫ್. ನಮಗೆ ನಿಜವಾಗ್ಲೂ ಸಿಕ್ಕಾಬಡೆ ಖುಷಿ ಆಗ್ಬಿಟ್ಟಿದೆ. ಏನು ಅಂದರೆ, ನಾನು ನಿಜವಾಗ್ಲೂ ಮಕ್ಕಳಿಂದ ಇದರಿಂದ ಒಂಥರ ರೆಸ್ಪಾನ್ಸ್ ನೋಡಿಬಿಟ್ಟು, ನಾವು ಏನಾದರೂ ಕೆಲಸ ಮಾಡಲಿ ಬಟ್ ಆ ರೆಸ್ಪಾನ್ಸ್ ನೋಡಿಬಿಟ್ಟು ಆ ರಿಸಲ್ಟ್ ಬರೋದಿದೆಯಲ್ಲ, ಔಟ್ಕಮ್ಮು, ಅದನ್ನು ಎಂಜಾಯ್ ಮಾಡೋದಕ್ಕೂ ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ವಿ, ಫಾರ್ಚುನೇಟ್. ಸೊ ಥ್ಯಾಂಕ್ ಯು ಕನ್ನಡ ಜನತೆಗೆಲ್ಲ, ಥ್ಯಾಂಕ್ ಯು ಸರ್. ಮೇಡಮ್, ಇದು ನೀವು ಡಾಕ್ಟರ್ ಆಗಿ ಘಟನೆ ಕೂಡ ಮಾಡಿದ್ದೀರಿ. ಅಲ್ಲ, ಇದು ಹ್ಯಾವ್ ಕಮ್ ಅ ವೆರಿ ಲಾಂಗ್ ವೇ. ಇದು ತುಂಬ, ನಾನು ಆಲ್ಮೋಸ್ಟ್ 14 to 15 ಇಯರ್ಸ್ ಆಫ್ ಇಂಡಸ್ಟ್ರಿ ನಾನು ಇವಾಗ ಇದನ್ನು ಮಾಡ್ತಾ ಇರೋದು. ಬಿಕಾಸ್ ಐ ವಾಸ್ ವೆರಿ ಪರ್ಟಿಕ್ಯುಲರ್, ನನಗೆ ಡ್ಯಾನ್ಸ್ ಬೇಸ್ಡ್ ಮಾತ್ರ ಮಾಡ್ಬೇಕು, ನನಗೆ ಬೇರೆ ಯಾವುದೇ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇಲ್ಲ. ಎಸ್ಪೆಷಲಿ ರೊಮ್ಯಾನ್ಸು ಅದು ಇದು ಐ ಡೆಫಿನೆಟ್ಲಿ ನಾಟ್ ಇಂಟ್ರೆಸ್ಟೆಡ್, ಬಿಕಾಸ್ ಐ ಹ್ಯಾವ್ ಅನದರ್ ಲೈಫ್. ಸೊ ಹಾಗಾಗಿ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಈ ಸಬ್ಜೆಕ್ಟ್ ಮಾತ್ರ. ನನಗೆ ತುಂಬ ವೆರಿ ಕ್ಲೋಸ್ ಟು ಮೈಸೂರು, ಸೊ ನನಗೆ ಏನು ಪರ್ಸ್ನಲಿ ತುಂಬ ಕ್ಲೋಸ್ ಆಗಿದೆ ಸಬ್ಜೆಕ್ಟು, ಅದೇ ಸಬ್ಜೆಕ್ಟೇ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಲ್ವಾ. ಸೊ ಹಾಗಾಗಿ ಇದು ಒಂದು ಒಂದು ಏನಂತಾರೆ, ಒಂದು ಮೈಲಿಗಲ್ಲು. ಗುರಿಗಳ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟಿಂಗ್ ಸ್ಪಾಟಲ್ಲಿ? ಅನಿಸ್ಲೇ ಇಲ್ಲ. ಆ್ಯಕ್ಚುಲಿ ನನಗೆ ಫಸ್ಟ್ ಆಫ್ ಆಲ್ ಹೋಗಿದ್ದ ದಿವಸನೇ ಗೊತ್ತಾಗಿದ್ದು ನಮ್ಮ ಋಷಿಕುಮಾರ್ ಸ್ವಾಮಿಗಳು ಹೀರೋ ಅಂತ. ಅವ್ರಿಗೂ ಗೊತ್ತಿರಲಿಲ್ಲ ನಾನು ಹೀರೋಯಿನ್ ಅಂತ. ಡಾಕ್ಟ್ರು ಬಂದುಬಿಟ್ಟಿದ್ದಾರೆ ಅಂತ, ಅವರು ನಾವು ಸ್ವಾಮೀಜಿ ಬಂದುಬಿಟ್ಟಿದ್ದಾರೆ ಅಂತ. ಇಲ್ಲ, ಆ್ಯಸ್ ಎ ಟೀಮ್ ಅಲ್ಲ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ಅಲ್ಲಿ ನಾವು ಯಾವಾಗ ಒಂದು ಸೆಟ್ ಅಂತ ಬರ್ತೀವಿ, ಕಂಪ್ಲೀಟ್ಲಿ ನಾವೆಲ್ಲ ಮರ್ತುಬಿಟ್ಟು ಬರೀ ಅಲ್ಲಿ ಏನು ಕೊಡಬೇಕು, ನಮ್ಮ ಮಂಜು ಸರ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಡೈರೆಕ್ಟ್ರಿಗೆ, ಅದನ್ನು ಮಾತ್ರ ನಾವು ಮಾಡ್ತಾಯಿದ್ದೀವಿ. ಸೊ ಬೇರೆ ಎಲ್ಲ ಅವ್ರದ್ದು ಏನೇ ಸೋಷಿಯಲ್ ಲೈಫ್ ಇರ್ಬೋದು, ಪಬ್ಲಿಕ್ ಲೈಫ್ ಇರ್ಬೋದು, ಅಥವಾ ನಂದೇನೇ ಇರ್ಬೋದು ಪಬ್ಲಿಕ್ ಲೈಫ್ ಅಥವಾ ಪ್ರೊಫೆಷ್ನಲ್ ಲೈಫ್, ಅದೆಲ್ಲ ನಮಗೆ ತಲೆಯಲ್ಲಿ ಬರೋದೇ ಇಲ್ಲ. ಕಲಾವಿದ್ರಿಗೆ ಒಂದು ಡ್ರೆಸ್ಸಿಂಗ್ ನಮಗೇನು ಬರೋಲ್ಲ. ನಾನು ಕ್ಲಾಸಿಕಲ್ ಡ್ಯಾನ್ಸರು, ವಿಧ್ವತ್ ಮಾಡಿದ್ದೀನಿ ಭರತನಾಟ್ಯಮಲ್ಲಿ, ಮೋಹಿನಿ ಆಟಂ ಟ್ರೈನ್ಡು, ಹಾಗೆ ಡಿಫ್ರೆಂಟ್ ಡ್ಯಾನ್ಸ್ ಯುನೋ ವೆರೈಟೀಸ್ ಪಿಂಗ್. ಡೈರೆಕ್ಟ್ರ್ ಬಗ್ಗೆ ಡೈರೆಕ್ಟ್ರು, ಇದು ಡೈರೆಕ್ಟ್ರದೇ ಎಸೆನ್ಸು ಸಿನಿಮಾ. ಒಂದು 3 ಗಂಟೆನಲ್ಲಿ 2 ಗಂಟೆನಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ರತಿಯೊಬ್ಬರಲ್ಲೂ ಅದೇ ಹೇಳಿದ್ದು, ನಾವು ಯಾವುದೇ ಒಂದು ವ್ಯಕ್ತಿ ಮೋಸ ನೋಡಿದ ತಕ್ಷಣ ನಿಮ್ಗೇನು ಅನಿಸುತ್ತೆ, ಇಲ್ಲ ಇದು ವಾಪಸ್ ನಾವು ಕೊಡಬೇಕು, ಸರಿ ಯಾವುದು ಅದನ್ನು ಕೊಡಬೇಕು ಅಂತ ಅನ್ಸುತ್ತೆ. ಹಾಗೆ ಅವ್ರಿಗೆ ಪರ್ಸ್ನಲಾಗಿ ಆಗಿರೋ ಮೋಸನ ಅವ್ರು ಚಾಲೆಂಜ್ ಆಗಿ ತೊಗೊಂಡು ಅದನ್ನು ಅವರು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವರು ಗೆದ್ದಿದ್ದಾರೆ, ಆ್ಯಕ್ಚುಲಿ ಅವ್ರು ಗೆದ್ದು ನಮ್ಮನ್ನು ಗೆಲ್ಸಿದ್ದಾರೆ. ಥ್ಯಾಂಕ್ ಯು.